ವೀರೇಶ್, ಗುಡ್ ಮಾರ್ನಿಂಗ್ ನಿಮ್ಗೆ. ಕನ್ನಡ ಹಬ್ಬಕ್ಕೆ ಹಾವೇರಿ ಮಧ್ವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಇವತ್ತು ಬೆಳಗಿಂದ ಯಾವೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ, ಜೊತೆಗೆ ವೇದಿಕೆ ಯಾವ ರೀತಿ ಸಿದ್ಧಗೊಂಡಿದೆ? ಲೀನಶ್ರೀ, ಏನು ಹಾವೇರಿಯಲ್ಲಿ ನಡೆದಿರ್ತಕ್ಕಂಥ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇನ್ನು ಬೆಳಗ್ಗೆ 7 ಗಂಟೆಗೆ ಏನು ಕಸಾಪದ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು, ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ಸುನೀಲ್ ಕುಮಾರ್ ಅವರು ನೇತೃತ್ವದಲ್ಲಿ ಏನು ಧ್ವಜಾರೋಹಣದ ಮೂಲಕ ಬೆಳಗಿನ ಏನು 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿರುವಂಥದ್ದು. ನಾನೀಗ ಮುಖ್ಯ ಸಮ್ಮೇಳನದ ಮುಕ್ಕ್ಯ ವೇದಿಕೆ ಭಾಗವಹಿಸಿದ್ದೀನಿ ಲೀನಶ್ರೀ, ನೋಡ್ಬೋದು. ಇಲ್ಲಿ ತುಂಬ ಸುಂದರವಾಗಿ ಅಚ್ಚುಕಟ್ಟಾಗಿ ಏನು ಕನ್ನಡದ ಜ್ಞಾನಪೀಠ ಪ್ರಶಸ್ತಿ 5ನೇ ಪುರಸ್ಕೃತಗೊಂಡಂಥ ಡಾಕ್ಟರ್ ವಿಕ್ರೂ ಗೋಕಾಕ್ ಅವರ ಒಂದು ಮಂಟಪಕ್ಕೆ ಹೆಸರನ್ನು ಇಟ್ಟಿರುವಂಥದ್ದು ಇವತ್ತು ಸಮ್ಮೇಳನದ ಮುಖ್ಯ ವೇದಿಕೆ ಭಾಳ ಅಚ್ಚುಕಟ್ಟಾಗಿ ಇಲ್ಲಿ ನಾವು ಕಾಣ್ಬೋದು. ಯಾಕಂದರೆ ಸಾಕಷ್ಟು ಹೂವಿನ ಅಲಂಕಾರದ ಜೊತೆಗೆ ಏನು ಮುಖ್ಯ ವೇದಿಕೆಯಲ್ಲಿ ಭುವನೇಶ್ವರಿಯ ಚಿತ್ರ, ಹಾಗೆಯೇ ಸಮ್ಮೇಳನದ ಈ ಸ್ಮಾರ್ಟ್ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಸಮ್ಮೇಳನದ ಅಧ್ಯಕ್ಷರು ಹಾಗೆಯೇ ಕಸಾಪದ ರಾಜ್ಯಾಧ್ಯಕ್ಷರು ಹಾಗೂ CM ಅವರ ಒಂದು ಭಾವಚಿತ್ರವನ್ನು ಸಮ್ಮೇಳನದ ಮುಖ್ಯ ವೇದಿಕೆಯಲ್ಲಿ ಅಂಟಿಸಿರೋದು. ಅಂದರೆ ಇದು ಒಂದು ಹಾವೇರಿಯ ಒಂದು ಕೋಟೆ ಮಾದರಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಆ ಒಂದು ವೇದಿಕೆಯನ್ನು ಇಲ್ಲಿ ಮುಖ್ಯ ವೇದಿಕೆಯಲ್ಲಿ ತೋರಿಸಿರುವಂಥದ್ದು. ಜೊತೆಗೆ ಏನು ಸಿದ್ದೇಶ್ವರ ಶ್ರೀಗಳು ಮೊನ್ನೆ ತಾನೇ ನಿಧನರಾದರು, ಅವರ ಒಂದು ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸೋದಕ್ಕೆ ಈಗಾಗಲೇ ಅಲ್ಲಿ ಫೋಟೋವನ್ನು ಇಟ್ಟು ಅಲ್ಲಿ ಅವ್ರಿಗೆ ಕೂಡ ಒಂದು ನಮನವನ್ನು ಸಲ್ಲಿಸುವಂಥ ಕಾರ್ಯ ಕೂಡ ಈ ಒಂದು ವೇದಿಕೆಯಲ್ಲಿ ನಡೆಯುತ್ತೆ. ಸುಮಾರು 10 ಗಂಟೆಗೆ CM ಅವರು ಬಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗ್ತಾರೆ. ಕಾರ್ಯಕ್ರಮ ಸಮ್ಮೇಳನದ ಒಂದು ಉದ್ಘಾಟನೆ ಕೂಡ ಮಾಡುವಂಥದ್ದು ಒಂದು ಸಮಯ ನಿಗದಿಯಾಗಿರುವಂಥದ್ದು. 10:30 ಗಂಟೆಗೆ CM ಅವರು ಕೂಡ ಸಮ್ಮೇಳನದ ಒಂದು ಭಾಗಿಯಾಗಲಿದ್ದಾರೆ. ಜೊತೆಗೆ ಇವತ್ತಿನ ಒಂದು ಸಮ್ಮೇಳನ ಸಂಪೂರ್ಣವಾಗಿ ಲಕ್ಷಾಂತರ ಒಂದು ಜನರು ಬರೋ ಕೂಡ ನಿರೀಕ್ಷೆ ಇರುವಂಥದ್ದು. ಲೀನಶ್ರೀ, ಕನ್ನಡದ ಹಬ್ಬ ಭಾಳ ಅಚ್ಚುಕಟ್ಟಾಗಿ ಹಾವೇರಿಯಲ್ಲಿ ನಡೀತಿರೋದು ಎಲ್ರಿಗೂ ಕೂಡ ಖುಷಿ ತಂದಿರುವಂಥದ್ದು. ಲೀನಶ್ರೀ, ಥ್ಯಾಂಕ್ ಯು ವೀರೇಶ್. ಎಸ್, ಕನ್ನಡ ಹಬ್ಬಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಜೊತೆಗೆ ವೇದಿಕೆ ಕೂಡ ಈಗಾಗಲೇ ಸಿದ್ಧಗೊಂಡಿರುವಂಥದ್ದು. ವಿವಿಧ ಕಲಾತಂಡಗಳು ಮೆರವಣಿಗೆಯಲ್ಲೂ ಕೂಡ ಸಾಗ್ತಾ ಇವೆ. ಇನ್ನು ಬರುವಂಥ ಕನ್ನಡಾಭಿಮಾನಿಗಳಿಗೆ ವಿಶೇಷವಾಗಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಭವ್ಯ ಮೆರವಣಿಗೆಯನ್ನು ಕೂಡ ಈಗಾಗಲೇ ಮಾಡಲಾಗಿರುವಂಥದ್ದು. ಧ್ವಜಾರೋಹಣವನ್ನು ಸಚಿವ ಶಿವರಾಮ್ ಹೆಬ್ಬಾರ್ ಹಾಗೆ ಕಸಾಪ ಅಧ್ಯಕ್ಷ ಮಹೇಶ್ ಜೋಶಿ ಅವರು ನೆರವೇರಿಸಿದ್ದಾರೆ. 3 ಧ್ವಜವನ್ನು ಈಗಾಗಲೇ ಧ್ವಜಾರೋಹಣ ಮಾಡಲಾಗಿದೆ. ಬೆಳಿಗ್ಗೆ 11 ಗಂಟೆಗೆ CM ಸಮ್ಮೇಳನಕ್ಕೆ ಚಾಲನೆಯನ್ನು ಕೂಡ ನೀಡಲಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನಡಾಭಿಮಾನಿಗಳು ಹಾವೇರಿಗೆ ಬರುವಂಥ ಸಾಧ್ಯತೆ ಇದೆ. ಈಗಾಗಲೇ ಏನು ಹಾವೇರಿಯ ಹೊರವಲಯದ ಅಜ್ಜಯ್ಯ ಗುಡಿಯ ಮೈದಾನದಲ್ಲಿ ಬೃಹತ್ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಯಾವ ರೀತಿ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ ಅನ್ನುವಂಥ ಚಿತ್ರಣವನ್ನು ನಮ್ಮ ಪ್ರತಿನಿಧಿ ವೀರೇಶ್ ಬಾರ್ಕಿಗಾಗಲೇ ತೋರಿಸಿದ್ದಾರೆ. ಇನ್ನು ವಿಶೇಷವಾಗಿ ಪುಸ್ತಕ ಮಳಿಗೆ ಸೇರಿದಂತೆ ವಸ್ತು ಪ್ರದರ್ಶನಕ್ಕೂ ಕೂಡ ವಿಶೇಷವಾದಂಥ ವ್ಯವಸ್ಥೆಯನ್ನು ಅಲ್ಲಿ ಕಲ್ಪಿಸಲಾಗಿರುವಂಥದ್ದು. 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅದ್ದೂರಿಯಾಗಿ ಆಚರಣೆ ಮಾಡುವುದಕ್ಕೆ ಜಿಲ್ಲಾಡಳಿತ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇನ್ನು ಪ್ರಮುಖವಾಗಿ ಗಮನಿಸಬೇಕು, ಸಾಹಿತ್ಯ ಸಮ್ಮೇಳನಕ್ಕೆ ಬರುವಂಥ ಎಲ್ಲರಿಗೂ ಉತ್ತರ ಕರ್ನಾಟಕ ಶೈಲಿಯ ಅಡುಗೆಯನ್ನು ಮಾಡಲಾಗುತ್ತೆ. 4,000 ಬಾಣಸಿಗರು ಸಿದ್ಧಪಡಿಸ್ತಾ ಇದ್ದಾರೆ. 3 ದಿನದ ಸಾಹಿತ್ಯ ಸಮ್ಮೇಳನಕ್ಕೆ 4-5 ಲಕ್ಷ ಜನರು ಬರುವಂತಹ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಅಡುಗೆಯನ್ನು ಅಲ್ಲಿ ಮಾಡಲಾಗುತ್ತೆ. ಪ್ರಮುಖವಾಗಿ ಗಮನಿಸಬಹುದು, ಬೆಳಗಿನ ಉಪಹಾರಕ್ಕೆ ಉಪ್ಪಿಟ್ಟು ಅಥವಾ ಕೇಸರಿಬಾತ್ ಬೆಲ್ಲದ ಟೀ, ಮಧ್ಯಾಹ್ನದ ಊಟಕ್ಕೆ ಶೇಂಗಾ ಹೋಳಿಗೆ, ಬದನೆಕಾಯಿ ಪಲ್ಯ, ಚಪಾತಿ, ವೈಟ್ ರೈಸ್, ಸಾಂಬಾರ್, ಉಪ್ಪಿನಕಾಯಿ, ಶೇಂಗಾ ಚಟ್ನಿ ಮತ್ತು ಮೊಸರನ್ನ ಕೂಡ ಇರುತ್ತಂತೆ. ರಾತ್ರಿ ಊಟಕ್ಕೆ ಹೆಸರುಬೇಳೆ ಪಾಯಸ, ಪುಳಿಯೋಗರೆ, ವೈಟ್ ರೈಸ್, ಸಾಂಬಾರ್ ಮತ್ತು ಉಪ್ಪಿನಕಾಯಿಯನ್ನು ನೀಡಲಾಗುತ್ತೆ ಅಂತ ಈಗಾಗಲೇ ಅಲ್ಲಿ ಕೆಲಸ ಮಾಡ್ತಾ ಇರುವವರು, ಜೊತೆಗೆ ಅದನ್ನು ನೇತೃತ್ವವನ್ನು ವಹಿಸಿಕೊಂಡವರು ಹೇಳಿದ್ದಾರೆ. ಹಾಗಾಗಿ 3 ದಿನಗಳ ಕಾಲ ನಡೆಯುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅದ್ದೂರಿಯಾಗಿಂತೂ ಆಚರಣೆ ಮಾಡಲಾಗುತ್ತೆ. CM ಅವರ ತವರು ಜಿಲ್ಲೆ ಹಾವೇರಿಯಲ್ಲಿ ಕನ್ನಡ ಹಬ್ಬ ನಡೀತಾ ಇದೆ. ಕಾರ್ಯಕ್ರಮ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಇರುವಂಥದ್ದು. ಇನ್ನೇನು 11 ಗಂಟೆಗೆ ಅವರು ಬಂದು ಸಮ್ಮೇಳನಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಸಮ್ಮೇಳನದ ವೇದಿಕೆ ಕೂಡ ಅದ್ಭುತವಾಗಿ ಸಿಂಗಾರಗೊಂಡಿದೆ. ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿರುವಂಥದ್ದು. 3 ದಿನಗಳ ಕಾಲ ಕನ್ನಡ ಸಮ್ಮೇಳನ ನಡೆಯುತ್ತೆ. ಇಡೀ ನಗರ ಕನ್ನಡ ಬಾವುಟ ಹಾಗೂ ಸಾಹಿತಿಗಳು ಮಹಾಪುರುಷರ ಕಟೌಟ್ಗಳಿಂದ ರಾರಾಜಿಸ್ತಾ ಇದೆ.
ಇನ್ನು ಹಾವೇರಿಯಿಂದ ನೇರವಾಗಿ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಜಾಯ್ನ್ ಆಗ್ತಾ ಇದ್ದಾರೆ. ಅಣ್ಣಪ್ಪ, ಈಗಾಗಲೇ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ, ಜೊತೆಗೆ ಮೆರವಣಿಗೆ ಕೂಡ ನಡೀತಾ ಇದೆ, ಕಲಾತಂಡಗಳು ಕೂಡ ಭಾಗವಹಿಸ್ತಾ ಇದೆ. ಎಲ್ಲಿದ್ದೀರಿ ನೀವು, ಅಲ್ಲಿನ ಚಿತ್ರಣವನ್ನು ನಮಗೆ ತೋರಿಸಬಹುದಾ? ಅಣ್ಣಪ್ಪ, ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಅಣ್ಣ, ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಕೂಡ ಮೆರವಣಿಗೆಯನ್ನು ಸಾಕ್ತಾ ಇದೆ, ಅಲ್ಲಿ ಸಾಕ್ತಾ ಇದ್ದಾರೆ. ನನ್ನ ಧ್ವನಿ ಅವರಿಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ, ಮತ್ತೊಮ್ಮೆ ಅವರನ್ನು ಕನೆಕ್ಟ್ ಮಾಡ್ತೀವಿ. ಸದ್ಯಕ್ಕಂತೂ ಹಾವೇರಿಯಲ್ಲಿ ಕನ್ನಡ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಒಂದು ಕಡೆ ಮೆರವಣಿಗೆ ಕೂಡ ಸಾಕ್ತಾ ಇದೆ, ಒಂದು ಕಡೆ ಬರುವಂಥ ಕನ್ನಡ ಅಭಿಮಾನಿಗಳಿಗೆ ಅಡುಗೆಯನ್ನು ಕೂಡ ಸಿದ್ಧಪಡಿಸಲಾಗಿದೆ. ಅದ್ಧೂರಿಯಾಗಿ ಈ ಬಾರಿಯ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಿದೆ ರಾಜ್ಯ ಸರ್ಕಾರ, ಹಾಗೆ ಜಿಲ್ಲಾಡಳಿತ. ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನಡಾಭಿಮಾನಿಗಳು ಬಂದು ಸೇರುವಂತಹ ಸಾಧ್ಯತೆ ಇದೆ. ಏನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಜನ ಶಾಲಾ ಮಕ್ಕಳು ಕೂಡ ಮೆರವಣಿಗೆಯಲ್ಲಿ ಭಾಗಿ ಆಗಿದ್ದಾರೆ. ಸಾಹಿತ್ಯ ಪರಿಷತ್ನ ಧ್ವಜಾರೋಹಣವನ್ನು ಈಗಾಗಲೇ ಮಾಡಲಾಗಿದೆ. ಕನ್ನಡ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಈ ಬಾರಿಯ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅವರು ಬರುವಂತಹ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು 11 ಗಂಟೆಗೆ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟನೆ ಕೂಡ ಮಾಡಲಿದ್ದಾರೆ. ಇಡೀ ನಗರ ಮಧುವನ ಗಿತ್ತಿಯಂತೆ ಸಿಂಗಾರಗೊಂಡಿದೆ. ಕನ್ನಡ ಬಾವುಟ ಆಗಿರ್ಬೋದು, ಕನ್ನಡ ಸಾಹಿತಿಗಳ ಕಟೌಟ್ಗಳಿಂದ ರಾಜಿಸ್ತಾ ಇದೆ. ಈಗ ಮತ್ತೆ ಅಣ್ಣಪ್ಪ ಬಾರ್ಕಿ ಜಾಯ್ನ್ ಆಗಿದ್ದಾರೆ. ಅಣ್ಣಪ್ಪ ಬಾರ್ಕಿ, ಎಲ್ಲಿದ್ದೀರಿ, ಯಾವ ರೀತಿ ಮೆರವಣಿಗೆ ಸಾಗ್ತಾ ಇದೆ, ಆ ಚಿತ್ರಣವನ್ನು ನಮಗೂ ಕೂಡ ತೋರಿಸ್ಬೋದಾ? ಸಮ್ಮೇಳನಕ್ಕೆ ಚಾಲನೆ ಸಿಕ್ಕಿರುವಂಥದ್ದು, ಮೆರವಣಿಗೆಯಲ್ಲಿ ಅದ್ಧೂರಿಯಾಗಿ ಮೆರವಣಿಗೆ ನಡೀತಾ ಇದೆ. ನೀವೀಗ ನೋಡ್ತಾ ಇರ್ಬೋದು, ಪುರುಸಿದ್ದೇಶ್ವರ ದೇವಸ್ಥಾನದಿಂದ ಸ್ಟಾರ್ಟ್ ಆದಂತ ಮೆರವಣಿಗೆ ಈಗ MG ರಸ್ತೆಗೆ ಬಂದು ತಲುಪಿರುವುದು, MG ವೃತ್ತಕ್ಕೆ ಬಂದು ತಲುಪಿರುವಂಥದ್ದು. ಒಟ್ಟಾರೆ 101 ಏನು ಕಲಾ ತಂಡಗಳಿಂದ 1200 ಕಲಾವಿದರು ಈಗ ಮೆರವಣಿಗೆಯಲ್ಲಿ ಭಾಗಿಯಾಗಿರುವಂಥದ್ದು. ತಾರೂಟಿನಲ್ಲಿ ಈಗ ಮುಖ್ಯ ವೇದಿಕೆಯತ್ತ ಮೆರವಣಿಗೆ ಹೊರಟಿರುವಂಥದ್ದು, ವಿವಿಧ ಕಲಾವಿದರು ಕಲಾ ಪ್ರದರ್ಶನವನ್ನ ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಏನು ಮಧುವಣ ಗಿಂತಿಯಂತೆ ಶೃಂಗಾರಗೊಂಡಂತ ಹಾವೇರಿಯಲ್ಲಿ ಕಣ್ಮನ ಚೆಲ್ತಾ ಇದೆ. ವಿವಿಧ ಕಲಾ ತಂಡಗಳು ಬರ್ತಾ ಇದ್ದಾವೆ, ಈಗ ನೋಡ್ತಾ ಇದ್ದೀರಾ, ಒಟ್ಟು 101 ಕಲಾ ತಂಡಗಳು ವಿವಿಧ ಕಲಾ ಪ್ರದರ್ಶನಗಳನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಡೊಳ್ಳ ಕುಣಿತ, ನಂದಿಕೋಲು ಕುಣಿತ, ಏನು ಲಂಬಾಣಿ ಕುಣಿತ, ಹೀಗೆ ವಿವಿಧ ಕಲಾ ಪ್ರದರ್ಶನಗಳಾಗ್ತಾ ಇದೆ. ಸಮ್ಮೇಳನದ ಅಧ್ಯಕ್ಷರಾದಂಥ ದೊಡ್ಡರಂಗೇಗೌಡರು ಈಗ ವೇದಿಕೆಯನ್ನು ಸಾರೂಟಿನಲ್ಲಿ ಬರ್ತಾ ಇದ್ದಾರೆ. ವಿವಿಧ ಶಾಸಕರು ಲಂಬಾಣಿ ಕುಣಿತ, ಲಂಬಾಣಿ ನೃತ್ಯದವರು ಬರ್ತಾ ಇದ್ದಾರೆ. ತಾಯಿ ಭುವನೇಶ್ವರಿ ನಮ್ಮ ಈ ಲಂಬಾಣಿ ನೃತ್ಯದ ಹಿಂದೆ ಇರುವಂಥದ್ದು. ತಾಯಿ ಭುವನೇಶ್ವರಿಗೆ ಹಾವೇರಿಯ ನಗರಸಭೆ ಅಧ್ಯಕ್ಷ ಸಂಜೀವ್ ನೀರ್ಲಿಗೆ ಅವರು ಚಾಲನೆ ನೀಡಿದ್ರು. ಈ ಭುವನೇಶ್ವರಿಯ ಏನು ಸಾರೂಟ್ ಬರ್ತಾ ಇದೆ, ಇದರ ರಥದ ಹಿಂದುಗಡೆ ಅಧ್ಯಕ್ಷರ ರಥ ಇರುವಂಥದ್ದು. ಅಧ್ಯಕ್ಷರ ರಥವನ್ನು ಈ ಬಾರಿ ವಿಶೇಷವಾಗಿ ಅಲಂಕರಿಸಲಾಗಿದೆ. ಏನು ಸಮ್ಮೇಳನದ ಲಾಂಛನವನ್ನು ಮುಂದುಗಡೆ ಹಾಕಿರುವಂಥದ್ದು, ಜೊತೆಗೆ ಏನು ಅರಮನೆ ರೀತಿಯಲ್ಲಿ ದರ್ಬಾರ್ ರೀತಿಯಲ್ಲಿ ಅದನ್ನು ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಾ, ತಾಯಿ ಭುವನೇಶ್ವರಿಯ ರಥವು MG ವೃತ್ತಕ್ಕೆ ಬಂದು ತಲುಪಿರುವಂಥದ್ದು. ಲೀನಾತ್ರಿ ಒಟ್ಟಾರೆ ಏನು ಏಳಕ್ಕಿ ಕಂಪಿನ ನಗರಿ ಹಾವೇರಿಯಲ್ಲಿ ಕನ್ನಡದ ಕಂಪು ಬೀಸ್ತಾ ಇದೆ ಅಂತ ಹೇಳ್ಬೋದು. ಇದರ ಮಧ್ಯೆ ಏನು ಕೆಲವೊಂದಿಷ್ಟು ಜನ ಗಡಿನಾಡು ಬೆಳಗಾವಿಯ ವಿಚಾರವನ್ನು, ಗಡಿ ವಿಚಾರವನ್ನು ಇಟ್ಟುಕೊಂಡು ಮಾತಾಡಿರುವಂಥದ್ದು ನೋಡಬೇಕು. ತಾಯಿ ಭುವನೇಶ್ವರಿ ಯಾವ ರೀತಿ ರಾರಾಜಿಸ್ತಾ ಇದ್ದಾಳೆ ಅನ್ನೋದನ್ನು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಒಟ್ಟಾರೆ ಏಲಕ್ಕಿ ಕಂಪಿನ ನಗರಿ CM ತವರು ಜಿಲ್ಲೆಯಲ್ಲಿ ಕನ್ನಡದ ಕಂದಗಳನ್ನು ಕೈ ಬೀಸಿ ಕರಿತಾ ಇದೆ ಅಂತ ಹೇಳ್ಬೋದು. ಒಟ್ಟಾರೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿರುವಂಥದ್ದು ಲೀನಾಶ್ರೀ. ಈ ಸ್ಮಾರ್ಟ್ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.